ಸ್ಟೂಡೆಂಟ್ಸ್ ಥರ್ಡ್ ಸೆಮಿಸ್ಟರ್ ಬಿಕಾಂ ಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಹಾಗೆ ಥರ್ಡ್ ಸೆಮಿಸ್ಟರ್ ಬಿಬಿಎಗೆ ಓಕೆನಾ, ಅವ್ರಿಗೆ ಅವ್ರಿಗೂ ಕೂಡ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಾನೆ ಒಂದು ಸಬ್ಜೆಕ್ಟ್ ಇದೆ. ಈ ಸಬ್ಜೆಕ್ಟ್ ಅಲ್ಲಿ ನಮಗೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಒಂದು ಥರ್ಡ್ ಚಾಪ್ಟರ್ ಬರುತ್ತೆ, ನಾನು ಥರ್ಡ್ ಚಾಪ್ಟರ್ ಇಂದ ಮಾಡ್ತಾ ಇದ್ದೀನಿ. ಅದರಲ್ಲಿ ನಮಗೆ ಪ್ರಾಬ್ಲಮ್ಸ್ ಲಿವರೇಜಸ್ ಮೇಲೆ ಒಂದು ಗ್ಯಾರಂಟಿ 5 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಗೆ ಗ್ಯಾರಂಟಿ ಒಂದು ಕ್ವಶನ್ ಬರುತ್ತೆ. ಇಲ್ಲಿ ನನ್ನ ಹತ್ರ ಒಂದು ಕ್ವಶನ್ ಇದೆ, ಆ ಕ್ವಶನ್ ಓದಿದ ಮೇಲೆ ನಾವು ಏನ್ ಮಾಡಬೇಕು ಅನ್ನೋದನ್ನ ಹೇಳ್ಬೋದು. ಇಲ್ಲಿ ಕ್ವಶನ್ ಓದ್ತೀನಿ ನೋಡ್ಬೋದು, ಇದು ಬಿಕಾಂ ಗೆ 2010 ಅಲ್ಲಿ ಕೇಳಿರ್ತಕ್ಕಂತ ಕ್ವಶನ್. ಫ್ರಮ್ ದ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ಫೈನಾನ್ಷಿಯಲ್ ಆಪರೇಟಿಂಗ್ ಕಂಬೈನ್ಡ್ ಲಿವರೇಜ್, ಸೇಲ್ಸ್ 10,000 ಯೂನಿಟ್ಸ್, 25 ಪರ್ ಯೂನಿಟ್ ಅಟ್ ಸೆಲ್ಲಿಂಗ್ ಪ್ರೈಸ್, ವೇರಿಯಬಲ್ ಕಾಸ್ಟ್ 5 ರುಪೀಸ್ ಪರ್ ಯೂನಿಟ್, ಫಿಕ್ಸ್ ಕಾಸ್ಟ್ 30,000, ಇಂಟ್ರೆಸ್ಟ್ ಕಾಸ್ಟ್ ಈಸ್ 15,000 ಅಂತ ಹೇಳ್ತಾರೆ. ನೋಡಿ, ನಾವು ಲಿವರೇಜಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಈ ಒಂದು ಫಾರ್ಮೇಟ್ ಅನ್ನ ಹಾಕೊಳ್ಬೇಕಾಗ. ಫಾರ್ಮೇಟ್ ಏನ್ ಹೇಳುತ್ತೆ, ಸೇಲ್ಸ್ ಎಷ್ಟು ಅಮೌಂಟ್ ಇದೆ ಅದರಲ್ಲಿ ವೇರಿಯಬಲ್ ಕಾಸ್ಟ್ ಅನ್ನ ಮೈನಸ್ ಮಾಡಿ ಬಂದಿರೋದನ್ನ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಈ ಕಾಂಟ್ರಿಬ್ಯೂಷನ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಅನ್ನ ಮೈನಸ್ ಮಾಡಿದ್ಮೇಲೆ ಬರ್ತಕ್ಕಂಥದನ್ನ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ದಟ್ ಈಸ್ ಇಬಿಐಟಿ ಅಂತ ಹೇಳ್ತೀವಿ. ಅದರಲ್ಲಿ ಇಂಟ್ರೆಸ್ಟ್ ಅನ್ನ ಮೈನಸ್ ಮಾಡಿದ್ಮೇಲೆ ಬರ್ತಕ್ಕಂಥದನ್ನ ಇಬಿಟಿ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಓಕೆನಾ, ಈ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಟ್ಯಾಕ್ಸ್ ನ ಮೈನಸ್ ಮಾಡಿದ್ರೆ ಬರ್ತಕ್ಕಂಥದನ್ನ ಈ ದಟ್ ಈಸ್ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ನಮಗೆ ಯಾವ್ಯಾವ ತರ ಲಿವರೇಜಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇರೋದೇ 3 ತರ ಲಿವರೇಜಸ್. ಅದರಲ್ಲಿ ಮೊದಲನೇದು ಆಪರೇಟಿಂಗ್ ಲಿವರೇಜ್, ಫೈನಾನ್ಷಿಯಲ್ ಲಿವರೇಜ್, ಕಂಬೈನ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ ನ ಮಾಡಬೇಕಾದ್ರೆ ಫಾರ್ಮುಲಾ ಏನು ಅಂದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಐಟಿ. ಏನಿದು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಐಟಿ. ಓಕೆನಾ, ನೆಕ್ಸ್ಟ್ ಫೈನಾನ್ಷಿಯಲ್ ಲಿವರೇಜ್ ಗೆ ಇಬಿಐಟಿ ಡಿವೈಡೆಡ್ ಬೈ ಇಬಿಟಿ. ಓಕೆನಾ, ನಮ್ಗೆ ಈ ಪಾಯಿಂಟ್ ವರ್ಗೂ ಬಂದ್ರೆ ಸಾಕು, ಮಿಕ್ಕಿದೇನು ಅವಶ್ಯಕತೆ ಬರೋದಿಲ್ಲ. ಕರೆಕ್ಟಾ, 3 ಐಟಮ್ಸ್ ಬೇಕಾಗಿರೋದು. ಕರೆಕ್ಟಾ, ಈಗ ಈ ಕೊಟ್ಟಿರೋ ಪ್ರಾಬ್ಲಮ್ ನಲ್ಲಿ ಸೇಲ್ಸ್ ಎಷ್ಟು ಯೂನಿಟ್ಸ್ ಇದೆಯಂತೆ, 10,000 ಯೂನಿಟ್ಸ್ ಇದೆಯಂತೆ. ಕರೆಕ್ಟಾ, ಒಂದು ಯೂನಿಟ್ ನ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದೀವಿ, 25 ರುಪೀಸ್. ಅಲ್ಲಿಗೆ ಟೋಟಲ್ ಸೇಲ್ಸ್ ಎಷ್ಟಾಗಿದೆ, 2,50,000 ರುಪೀಸ್ ಆಗಿದೆ. ಕರೆಕ್ಟಾ, ವೇರಿಯಬಲ್ ಕಾಸ್ಟ್ ಎಷ್ಟಾಗಿದೆ ಅಂದ್ರೆ ಮೆಟೀರಿಯಲ್, ಲೇಬರ್ ಎಲ್ಲ ಸೇರಿ ಒಂದು ಯೂನಿಟ್ ಎಷ್ಟಾಗಿದೆ ಅಂತೆ, 5 ರೂಪಾಯಿ ಆಗಿದೆ. ಹಾಗಾದ್ರೆ ನಾವು ಸೇಲ್ ಮಾಡ್ತಾ ಇರೋದು ಎಷ್ಟು, 10,000 ಯೂನಿಟ್. ಒಂದು ಯೂನಿಟ್ ಗೆ ಲೇಬರ್, ಮೆಟೀರಿಯಲ್, ಅದರ ಎಕ್ಸ್ಪೆನ್ಸಸ್ ಎಲ್ಲ ಸೇರ್ಕೊಂಡು 5 ರೂಪಾಯಿ ಆಗ್ತಾ ಇದೆ. ಅಲ್ಲಿಗೆ ಒಟ್ಟು ವೇರಿಯಬಲ್ ಎಕ್ಸ್ಪೆನ್ಸಸ್ ಎಷ್ಟಾಯ್ತು, 50,000 ಆಯ್ತು. ಹಾಗಾದ್ರೆ ಕಾಂಟ್ರಿಬ್ಯೂಷನ್ ಎಷ್ಟು ಬರ್ತಾ ಇದೆ, 2,00,000 ರುಪೀಸ್ ಬರ್ತಾ ಇದೆ. ಕರೆಕ್ಟಾ, ಇದನ್ನ ಮೈನಸ್ ಮಾಡಿದ್ವಿ. ಇನ್ನ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ ಅಂತ ಹೇಳ್ತಾ ಇದ್ದಾನೆ, 30,000 ರುಪೀಸ್ ಇದೆ ಅಂತ. ಅಲ್ಲಿಗೆ 2 ಲ್ಯಾಕ್ಸ್ ಅಲ್ಲಿ 30,000 ಹೋದ್ರೆ ಇನ್ನ ಇಬಿಐಟಿ ಎಷ್ಟು ಬರುತ್ತೆ, 1,70,000 ಬರುತ್ತೆ. ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತಪ್ಪ, 15,000 ರೂಪಾಯಿ ಇದೆ. ಹಾಗಾದ್ರೆ 1,70,000 ಅಲ್ಲಿ 15,000 ಹೋದ್ರೆ 1,55,000 ಬರುತ್ತೆ. ಟ್ಯಾಕ್ಸ್ ಏನು ಇಲ್ಲದೆ ಇರೋದ್ರಿಂದ ಅಲ್ಲಿಗೆ ಈ ಟೆಸ್ಟ್ ಬರ್ತಾ ಇದೆ, 1,55,000 ಬರುತ್ತೆ. ಕರೆಕ್ಟಾ, ನೀ ಇಂತ ಮಾಡಿದ್ವಿ. ಕರೆಕ್ಟಾ, ಈಗ ಬಂದಿರೋ ಅಮೌಂಟ್ ಅನ್ನ ಅಲ್ಲಿ ಹಾಕೋದು ಆನ್ಸರ್ಸ್ ಇರೋದು, 5 ಮಾರ್ಕ್ಸ್ 6 ಮಾರ್ಕ್ಸ್. ಓಕೆನಾ, ಈಗ ನಮಗೆ ಕಾಂಟ್ರಿಬ್ಯೂಷನ್ ಎಷ್ಟಿದ್ಯಪ್ಪ, 2,00,000 ರುಪೀಸ್. ಕರೆಕ್ಟಾ, ಇಬಿಐಟಿ ಎಷ್ಟಿದೆ, 1,70,000 ಇದೆ. ಎಷ್ಟು ಬರ್ತಾ ಇದೆ, 1,02,00,000 ಅಥವಾ 20 ÷ 17 ಮಾಡ್ತಾ 1.17 ಟೈಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಇಬಿಐಟಿ 1 ರೂಪಾಯಿ ಇದ್ದಾಗ ಕಾಂಟ್ರಿಬ್ಯೂಷನ್ 1 ರೂಪಾಯಿ 17 ಪೈಸೆ ಇರುತ್ತೆ ಅಂತ. ಏನೋ, ಇಬಿಐಟಿ 1 ರೂಪಾಯಿ ಇದ್ದಾಗ ಕಾಂಟ್ರಿಬ್ಯೂಷನ್ 1 ರೂಪಾಯಿ 17 ಪೈಸೆ ಇರುತ್ತೆ. ಓಕೆನಾ, ಅದೇ ತರ ಫೈನಾನ್ಷಿಯಲ್ ಲಿವರೇಜ್ ಮಾಡಬೇಕಾದ್ರೆ ಇಬಿಐಟಿ 1,70,000, ಇಬಿಟಿ ಈಸ್ 1,55,000. ಎಷ್ಟು ಬರುತ್ತೆ, 1.10 ಅಥವಾ 1.0967 ಏನೋ ಬರುತ್ತೆ. ಸೊ ಅಲ್ಲಿಗೆ 1.10
ಟೈಮ್ಸ್ ಅಂತ ಆಗ್ತದೆ. ಅಲ್ಲಿಗೆ ನಮಗೆ ಫೈನಾನ್ಷಿಯಲ್ ಲಿವರೇಜ್, ಆಪರೇಟಿಂಗ್ ಲಿವರೇಜ್ ಎರಡೂ ಬರುತ್ತೆ. ಈಗ ಆಪರೇಟಿಂಗ್ ಲಿವರೇಜ್ ಈಸ್ 1.17, ಫೈನಾನ್ಷಿಯಲ್ ಲಿವರೇಜ್ ಈಸ್ 1.10, 1.28 times. ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ನಿಮಗೆ? 5 to 6 marks ಬರುತ್ತೆ. ಬೇಕಾ ಬೇಡ ಪಟ್ ಅಂತ ಕಾಪಿ ಮಾಡಿ.